ರಾಜ್ಯಾದ್ಯಂತ ಕೊರೋನಾ ಭೀತಿ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ತುರ್ತು ಸಭೆ ನಡೆಸಿದ್ದಾರೆ. ಮೈಸೂರು ವಿಭಾಗ ಆರೋಗ್ಯಾಧಿಕಾರಿಗಳ ಜೊತೆ ಪರಾಮರ್ಶೆ ನಡೆಸಿದ ಅವರು ಜಿಲ್ಲೆಯಲ್ಲಿ ಕೊರೋನಾ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದರು. ಕೊರೋನಾ ಭೀತಿ ಇದೇ ರೀತಿ ಮುಂದುವರಿದರೆ ರಾಜ್ಯದಲ್ಲಿ ಬಂದ್ ಮತ್ತೆ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಕೊರೋನಾ ಪರಿಸ್ಥಿತಿ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೊರೋನಾ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಮತ್ತೆ ಬಂದ್ ಅನಿವಾರ್ಯ. ಮಾಲ್ ಥಿಯೇಟರ್ಗಳ ಬಂದ್ ಅವಧಿ ವಿಸ್ತೀರ್ಣಗೊಳಿಸುವ ಸಾಧ್ಯತೆ ಇದೆ ಎಂಬ ಸುಳಿವು ನೀಡಿದ್ದಾರೆ. ಇನ್ನು ಕಾಳಸಂತೆಯಲ್ಲಿ ಮಾಸ್ಕ್ ಮಾರಾಟ ಮಾಡುತ್ತಿರುವ ಮಾಹಿತಿ ಸಿಕ್ಕಿದೆ. ಹಗಲು ದರೋಡೆ ಮಾಡುತ್ತಿರುವವರ ಲೈಸೆನ್ಸ್ ರದ್ದುಗೊಳಿಸಲಾಗುವುದು. ಜನರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಆ ಮೆಡಿಕಲ್ ಶಾಪ್ಗಳ ಲೈಸೆನ್ಸ್ ರದ್ದು ಮಾಡುತ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಕೊರೋನಾ ವೈರಸ್ ಬಗ್ಗೆ ಇಲ್ಲಿ ತನಕ 10 ಪಾಸಿಟಿವ್ ಕೇಸ್ಗಳು ಬಂದಿದಾವ. ಅದರಲ್ಲಿ ಕಲಬುರಗಿದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಆ ಕಲಬುರಗಿದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ ನಂತರ ಹೊಸದಾಗಿ ಇನ್ನ 2 ಪ್ರಕರಣಗಳು ಇವತ್ತು ಬೆಳಕಿಗೆ ಬಂದಿದ್ದಾವೆ. ಬೆಂಗಳೂರು ಮತ್ತು ಕಲಬುರಗಿದಲ್ಲಿ ಸುಮಾರು ಎಲ್ಲ ಕೇಸ್ಗಳನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ವಿದೇಶಗಳಿಂದ ಬಂದಂಥವ್ರು ಕೂಡ, ಯುಎಸ್ನಿಂದ ಬಂದಂಥವ್ರು, ಅದೇ ರೀತಿಯಲ್ಲಿ UKದಿಂದ ಬಂದಂಥವ್ರನ್ನ, ಬೇರೆ ದೇಶಗಳಿಂದ ಬಂದಂಥವ್ರನ್ನ ಕೂಡ ಮಾನಿಟರ್ ಮಾಡುವಂಥ ಕೆಲಸ ಮಾಡ್ತೀವಿ. ಅವ್ರ ಸಂಪರ್ಕದಲ್ಲಿದ್ದು ಅವ್ರನ್ನ ಐಸೋಲೇಟೆಡ್ ವಾರ್ಡಲ್ಲಿದ್ದು ಒಂದು ಟ್ರೀಟ್ಮೆಂಟನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ 3 ತಿಂಗಳಿಗೆ ಬೇಕಾದಷ್ಟು ಮಾಸ್ಕ್ಗಳು ಇದ್ದಾವೆ. ಅಲ್ಲೆಲ್ಲಿ ಅಲ್ಲೆಲ್ಲಿ ಇವತ್ತು ಮಾಸ್ಕ್ಗಳು ಬ್ಲ್ಯಾಕಲ್ಲಿ ಮಾರಾಟ ಆಗ್ತಾ ಇದೆ ಅಂದೇನು ನಾವು ಸುದ್ದಿ ಕೇಳ್ತಾ ಇದ್ವೋ, ಅದರ ಬಗ್ಗೆ ಕೂಡ ನಾವು ಕಠಿಣವಾದಂಥ ಕ್ರಮ ತಗೊಂಡು ಅದರ ಬಗ್ಗೆ ಕೂಡ ನಿಗಾವಹಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಸುಮಾರು 150,000 ಮಂದಿಗೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಸಲುವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ನಿಂತೀವಿ. ಸುಮಾರಾಗಿ 300,000 N95 ಮಾಸ್ಕ್ಗಳು ಕೂಡ ಇವತ್ತು ಲಭ್ಯತೆ ಕೂಡ ನಮ್ಮ ಹತ್ರ ಇದ್ದಾವೆ. ಸುಮಾರಾಗಿ 6,000 ಥರ್ಮಲ್ ಸ್ಕ್ಯಾನಿಂಗ್ ಮಿಷಿನ್ಸ್ಗಳು ಕೂಡ ಅವು ಕೂಡ ರೆಡಿ ಆಗಿದ್ದಾವೆ. ಅದಕ್ಕೋಸ್ಕರವಾಗಿ ಸರ್ಕಾರ ಯಾವುದೇ ರೀತಿಯಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಹಣಕಾಸಿನ ತೊಂದರೆ ಇಲ್ಲಾರ್ದಂತೆ ನೋಡ್ಕೊತಾ ಇದೆ. ಒಂದೇ ಒಂದೇನೆಂದರೆ ಜನರಲ್ಲಿ ಅವೇರ್ನೆಸ್ ಬರಬೇಕಾಗಿದೆ.